ಹಾಯ್ ಸರ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ಈಗ ತಾನೇ ಹೇಳಿದ್ರಿ ಒಂದು ಹೌಸ್ಫುಲ್ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ ಅಂತ. ಸೊ ಆ ಹೌಸ್ಫುಲ್ ಆಗೋಗುತ್ತೆ ಅಂಡ್ ಒಂದಿಷ್ಟು ಸಿನಿಮಾಗಳು ಸೋಲು ಗೆಲುವು ಜೊತೆಗೆ ಒಂದು ಘಟ್ಟ ಬರುತ್ತೆ, ಅದು ಮೈ ಆಟೋಗ್ರಾಫ್ ಸಿನಿಮಾ. ಸೊ ಅದನ್ನ ನೀವೇ ನಿರ್ದೇಶನ ಮಾಡಬೇಕು ಅಂತ ಆ ಮೂಮೆಂಟ್ಗೆ ಅನ್ಸಿದ್ಯಾಕೆ? ಅದನ್ನ ಆ ಒಂದು ಸಿನಿಮಾದ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ ಅಂಡ್ ಇತ್ತೀಚೆಗೆ ಕೇರಳಗೆ ಮತ್ತೆ ಅಲ್ಲಿ ಹೋಗಿ ಆ ಸಿನಿಮಾದ ಮೆಮೊರಿನ ನೆನೆಸ್ಕೊಂಡ್ರಿ, ಸೊ ಓವರ್ ಆಲ್ ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್, ಆಕ್ಚುಲಿ ನಾನು ಸಿನಿಮಾಗೆ ಬಂದಿದ್ದೆ ಡೈರೆಕ್ಟರ್ ಆಗ್ಬೇಕು ಅಂತ ತುಂಬಾ ಜನ ಗೊತ್ತಿದೆ. ಅಲ್ಲಿ ಡೈರೆಕ್ಷನ್ಗೆ ಬಂತ ಬಂದಾಗ ಅವಕಾಶಗಳು ಸಿಕ್ಕಿಲ್ಲ. ನಾನು ಹೋಗಿ ಆಕ್ಚುಲಿ ಉಪ್ಪಿ ಸರ್ ಒಟ್ಟಿಗೆ ತುಂಬಾ ಓಡಾಡ್ಕೊಂಡಿದ್ದೆ ಆ ಟೈಮಲ್ಲಿ. ಯಾವತ್ತೊಂದಿವಸ ಅವರು ಹೇಳಿದ್ರು ನಾನು ಹಾಗೆ ಕಲಾವಿದ ಆಗೋದೆ, ಫೋಟೋಗ್ರಾಫ್ಸ್ ಎಲ್ಲ ತೆಗ್ಸಿ. ಬಟ್ ಎಲ್ಲೋ ಒಂದ್ ಕಡೆ ಆಸೆ ಇರುತ್ತಲ್ಲ ಸರ್, ಏನೋ ಒಂದು ವಾಪಸ್ ಮಾಡೋಣ ಅಂತ. ಆ ಮೈ ಆಟೋಗ್ರಾಫ್ ನೋಡಿದಾಗ ನಾನು ಆಕ್ಚುಲಿ ಕೆಲವು ನಿರ್ದೇಶಕರ ಹತ್ರ ಹೋಗಿದ್ದುಂಟು, ಅವರೆಲ್ಲ ಸಿನಿಮಾ ನೋಡಿದ್ದುಂಟು. ಬಟ್ ಎಲ್ಲರ ಹತ್ರ ಹೋದಾಗ ಏನಾಗ್ತಾ ಇತ್ತು, ಕೆಲವರು ನಾಟ್ ಎಲ್ಲರೂ ಅಂತಲ್ಲ ಸರ್, ಕೆಲವ್ರ ಹತ್ರ ಹೋದಾಗ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಇತ್ತು ಸಿನಿಮಾದು. ಅಂದ್ರೆ ಇದನ್ನ ಹೀಗ್ ಮಾಡಾನ, ಅದನ್ನ ಹಾಗ್ ಮಾಡಾನ, ಒಪ್ಕೋತೀನಿ ಇಲ್ಲ ಅಂತಲ್ಲ. ಬಟ್ ಕೆಲವ್ರ ಐಡಿಯಾ ಆ ಲಾಸ್ಟ್ ಹುಡುಗಿನೇ ಮದುವೆ ಆಗ್ಬೇಕು ಅವನು, ಕೆಲವ್ರ ಐಡಿಯಾ. ಸೊ ಅಂದ್ರೆ ನನ್ನ ಪ್ರಕಾರ ಕೆಲವರಿಗೆ ಆ ಡೈರೆಕ್ಟರ್ ತೆಗೆದಿದ್ದು ಇಂಟೆನ್ಸಿಟಿ, ಯಾಕಂದ್ರೆ ಒಂದ್ ಹುಡುಗ ಒಂದ್ ಹುಡುಗಿ ಬರೀ ಸ್ನೇಹಿತರು ಕೂಡ ಆಗಿರ್ಬೋದು, ಪರಸ್ಪರವಾಗಿ ಮೀಟ್ ಆದ್ರು ಒಟ್ಟಿಗೆ ಓಡಾಡಿದ್ರು ಅಂತ ತಕ್ಷಣ ಮದ್ವೆಲೆ ಎಂಡ್ ಆಗ್ಬೇಕು, ಇಲ್ಲ ಅವರಿಬ್ಬರ ಮಧ್ಯೆ ಆತರ ಒಂದು ಲವ್ ಇರಬೇಕು ಅಂತ ಏನಿಲ್ಲ, ಒಂದು ಸ್ನೇಹಿತರಾಗಿ ಕೂಡ ಇರ್ಬೋದಲ್ಲ ಪವಿತ್ರವಾಗಿ, ಅದನ್ನ ತೋರ್ಸಕ್ ಹೋಗಿದ್ದವರು. ಸೊ ನನಗೆ ಅನ್ನಿಸ್ತು ಅವಾಗ, ಅಂಡ್ ನಿಮಗೆ ನನ್ನ ಆಟೋಗ್ರಾಫ್ ಕಡೆ ಆಟೋಗ್ರಾಫಿನ ಹಿಂದಿನ ಒಂದು 2 ವರ್ಷದ ಕೆರಿಯರ್ ಅಂತೂ ತುಂಬಾ ಚೆನ್ನಾಗಿ ನೆನಪಿರ್ಬೇಕು, ಯಾವ ಕಡೆನೂ ಹೋಗ್ತಾ ಇಲ್ಲ ಅದು. ಸೊ ಅವತ್ತು ನಾನು ಡಿಸೈಡ್ ಮಾಡಿದ್ದು ಸರ್, ನಾನೆಂದ್ರೆ ಆವ್ರೇಜ್ ಸಿನಿಮಾ ಕೊಡೋದೇ ಹೌದಾದ್ರೆ, ಫ್ಲಾಪ್ ಹೌದು ಆಗದೆ ಹೌದಾದ್ರೆ ನಾನೇ ಕೊಡ್ತೀನಿ ಬಿಡಿ, ನಾನೇ ಮಾಡ್ಬಿಡಣ, ಹೆಂಗು ನನ್ ದುಡ್ಡು, ಅಟ್ ಲೀಸ್ಟ್ ನೋಡೋಣ ಅಂತ. ಅವತ್ತು ಯಾವುದೋ ಒಂದು ಮಾಡೋಣ ಅಂತ ಹಠದಲ್ಲಿ ಹೋದವನು. ಆಕ್ಚುಲಿ ದೆನ್ ಐ ರಿಯಲೈಸ್ಡ್, ಗೊತ್ತೋ ಗೊತ್ತಿಲ್ದೇನೋ ಒಂದಿಷ್ಟು ಐಡಿಯಾಸ್ ಬರ್ತಾ ಇತ್ತು, ತೆಗೆಯೋ ರೀತಿ ಬರ್ತಾ ಇತ್ತು, ಒಂದು ಟೈಮಿಂಗ್ ಬರ್ತಾ ಇತ್ತು. ಸೊ ಐ ಥಿಂಕ್ ದಟ್ ಇಸ್ ಹೌ ಪ್ರಾಬಬ್ಲಿ ಇದೆಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಹೇಳ್ತೀನಿ. ಏನಕ್ಕಂದ್ರೆ ನಿಮಗೂ ಒಂದು ಯಾವುದೋ ಒಂದು ಸ್ಫೂರ್ತಿ ಬೇಕು, ಒಂದು ಇನ್ಸ್ಪಿರೇಷನ್ ಬೇಕು ನಿಮಗೆ ಏನೋ ಒಂದು ಹೊಸ್ತು ಮಾಡೋದಕ್ಕೆ. ಅಂಡ್ ದೆನ್ ಯು ರಿಯಲೈಸ್ ಯುವರ್ ಯು ಕ್ಯಾನ್ ಆಕ್ಚುಲಿ ಡೂ ಇಟ್. ಸೊ ಐ ಥಿಂಕ್ ಆ ಮೂಮೆಂಟ್ ನನಗೆ ಆಗಿದೆ, ಅದಕ್ಕೆ ಐ ಆಮ್ ವೆರಿ ಹ್ಯಾಪಿ ದಟ್ ನನಗೆ ನನ್ನ ಲೈಫಲ್ಲಿ ಆಟೋಗ್ರಾಫ್ ನಡೆದಿದ್ದು. ಅಂಡ್ ಯಾ, ಅಲ್ಲಿಂದ ಒಂದು ತುಂಬಾನೇ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ ಅಬೌಟ್ ಮೈ ಸೆಲ್ಫ್. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್ ಸರ್, ಅವತ್ತು ಫಸ್ಟ್ ಆಫ್ ಆಲ್ ನನ್ನ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇಲ್ಲ, ಅಂಡ್ ನಿಮಗೆ ಗೊತ್ತಿದೆ ನನಗೆ ತುಂಬಾ ಇಂಟರ್ಫಿಯರಿಂಗ್ ಅಂತ ಇದ್ರು ನನಗೆ ಅವಾಗ. ಏನಾದ್ರೂ ಅಪ್ಪಿ ತಪ್ಪಿ ನಾನು ಆಟೋಗ್ರಾಫ್ ಓಡಿರಲಿಲ್ಲ ಅನ್ಕೊಳ್ಳಿ, ಇಮ್ಯಾಜಿನ್ ಮೈ ನೆಕ್ಸ್ಟ್ ಫಿಲ್ಮ್ ಸರ್. ಅಲ್ಲೇನಾರ ನಾನು ಹೋಗಿ ನಿರ್ದೇಶಕರ ಹತ್ರ ಸರ್ ಅಲ್ಲ ಹೀಗಲ್ಲ ಹೀಗೆ ಅಂದಿದ್ರೆ ಅವ್ರು ಮೈಂಡರ್ ಅನ್ಕೊಂಡಿರಪ್ಪ, ಬಾ ಅಪ್ಪ ನೋಡಿದೀನಿ ನಿನ್ ಬಾ, ಏನ್ ಸರ್ ಬಾ ನಿತ್ಕೊಳ್ಳಿ ಬರಕ್ಕೆ, ಏ ಬರಕ್ಕೆ ಹೇಳಪ್ಪ ನೋಡಿದೀವಿ ಅವ್ರ ಹಿಂದಿನ ಪಿಕ್ಚರ್. ಸೊ ಇದಕ್ಕೆಲ್ಲ ರೆಡಿ ಆಗಿದ್ದೆ ಸರ್ ನಾನು, ಇದೆಲ್ಲದಕ್ಕೂ ರೆಡಿ ಆಗಿದ್ದೆ ನಾನು. ಲಕ್ಕಿಲಿ ಚೆನ್ನಾಗಿ ಹೋಯ್ತು, ಎಲ್ಲರೂ ಒಪ್ಕೊಂಡ್ರು. ಅದಿಷ್ಟು ವಾರಗಳ ಕಾಲ ಹೋಗುತ್ತಂತ ನಾನಂತೂ ಅನ್ಕೊಂಡಿರಲಿಲ್ಲ. ಬಟ್ ಐ ಥಿಂಕ್ ಇಟ್ ವಾಸ್ ಅ ಗಿಫ್ಟ್ ಎವ್ರಿ ಡೇ, ಬಿಕಾಸ್ ನನಗೆ ಐ ಸ್ಟಿಲ್ ರಿಮೆಂಬರ್ ಆಟೋಗ್ರಾಫ್ ಆಗಿ ಅವತ್ತು ರಿಲೀಸು. ಮನೆ ಬಿಡ್ಬೇಕಾದ್ರೆ ನಾನು ಪ್ರಿಯಾಂಕ್ ಹೇಳಿದ್ದೆ, ಈ ಪಿಕ್ಚರ್ ಏನಾರು ಹೋಗ್ಲಿಲ್ಲ ಅಂದ್ರೆ ಸೂಟ್ ಕೇಸ್ ಇಟ್ಕೊಂಡು ರೆಡಿ ಇರು, ಯಾಕಂದ್ರೆ ನಾನು ಮನೆ ಪತ್ರನೂ ಅಡ ಇಟ್ಟಿದ್ದೆ ನಾನು. ಅವತ್ತಿಗೆ ತುಂಬಾ ಸಾಲ ಮಾಡಿದ್ದೆ ನಾನು ಈ ಪಿಕ್ಚರ್ ಮಾಡೋದಕ್ಕೆ, ಏನಾರು ಅಪ್ಪಿ ತಪ್ಪಿ ಓಡಿರಲಿಲ್ಲ ಅಂದ್ರೆ ದಟ್ಸ್ ಇಟ್ ಸರ್. ಐ ಟೋಲ್ಡ್ ಮೈ ವೈಫ್ ಅಂಡ್ ಐ ಸ್ಟಿಲ್ ರಿಮೆಂಬರ್ ಶಿ ಟೋಲ್ಡ್ ಮೀ, ನಾನು ಸೂಟ್ ಕೇಸು ಪ್ಯಾಕ್ ಮಾಡಲ್ಲ, ರೆಡಿನೂ ಇಡಲ್ಲ, ಯಾವ್ದನ್ನು ಬಿಟ್ಟು ಹೋಗ್ಬೇಕಾಗಿಲ್ಲ, ಯು ಡನ್ ಎ ಗುಡ್ ಜಾಬ್. ಇಟ್ ಮೇ ನಾಟ್ ಬಿ ದ ಗ್ರೇಟೆಸ್ಟ್ ಫಿಲ್ಮ್ ಬಟ್ ಇಟ್ ಇಲ್ ಬಿ ಗುಡ್ ಒನ್, ನೀವು ಹೋಗ್ಬಿಟ್ ಬಾ, ಐಲ್ ಬಿ ಹಿಯರ್ ಓನ್ಲಿ ಅಂದ್ರು. ಫಸ್ಟ್ ರಿಪೋರ್ಟ್ ಸ್ಟಾರ್ಟ್ ಆದಾಗ, ಫಸ್ಟ್ ಮಾರ್ನಿಂಗ್ ಶೋ ರಿಪೋರ್ಟ್ ಬಂದಾಗ, ಐ ನೋ ದಟ್ ಸಂತೋಷ್ ಥಿಯೇಟರ್ ಒಂದು ಕಾರ್ನರ್ ಇದೆ ಸರ್, ಐ ಹ್ಯಾವ್ ಗಾನ್ ದೇರ್ ಅಂಡ್ ಕ್ರೈಡ್ ಲೈಕ್ ಎ ಬೇಬಿ, ಬಿಕಾಸ್ ಐ ಹ್ಯಾಡ್ ಪುಟ್ ಇನ್ ಸೋ ಮಚ್ ಆಫ್ ಎಫರ್ಟ್. ನನಗೆ ಇನ್ನೂ ಜ್ಞಾಪಕ ಇರೋದು, ನಂದಲ್ಲ ಸರ್ ಅದ್ ಮನೆ, ನಮ್ಮ ತಂದೆದು, ಅದನ್ನು ತಗೊಂಡು ಬರ್ಕೊಂಡು ಕೊಟ್ಬಿಟ್ಟಿದ್ದೆ ವಿಧಿಯಿಂದ ನಾನು. ಸೊ ಸೊ ಐ ಗೆಸ್ ಯುನೋ ಆಟೋಗ್ರಾಫಿಗೆ ನಾನು ಒಬ್ಬನೇ ಕಾರಣಕರ್ತ ಅಂದ್ರೆ ತಪ್ಪಾಗ್ಬಿಡುತ್ತೆ ಸರ್. ಐ ಥಿಂಕ್ ಮೈ ಫ್ಯಾಮಿಲಿ ಇಸ್ ಮೋರ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಸಕ್ಸಸ್ ದನ್ ಮೀ. ಸರ್, ರೀಸೆಂಟ್ ಆಗಿ ಕೇರಳಗೆ ಆಟೋಗ್ರಾಫ್ ಶೂಟಿಂಗ್ ಆಗಿದ್ ಮನೆಗೆ ಹೋಗಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಾದ್ರೆ? ಲತಿಕಾನೆ ಸಿಗ್ಲಿಲ್ಲ ಸರ್, ಅದೇ ಬೇಜಾರಾಗಿ ನನಗೆ, ಯಾರು ಕಾಯ್ತಾ ಇರ್ಲಿಲ್ಲ ನನಗೆ, ಅದೇ ಬೇಜಾರಾಗಿದ್ದು. ಇಟ್ ವಾಸ್ ಗುಡ್ ಒನ್. ಅಲ್ಲಿ ಹೋದ್ಮೇಲೆ ರಿಯಲೈಸ್ ದಟ್ 15 ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀನಿ ಆ ಜಾಗಕ್ಕೆ ನಾನು, ಅಂಡ್ ಹೀಗೆ ಹೋಗಿದ್ದೆ ಸರ್, 15 ವರ್ಷ ಜಸ್ಟ್ ಫ್ಲೋನ್ ಬೈ. ಅವಾಗ ಅನ್ನಿಸ್ತು ನನಗೆ ಲೈಫ್ ಏನ್ ಫಾಸ್ಟ್ ಆಗಿ ಹೋಗ್ತಾ ಇದೆ, ಅಂಡ್ ವಿ ಥಿಂಕ್ ನಾವೆಲ್ಲರೂ ಅನ್ಕೊಳ್ಳೋದು ಎಷ್ಟು ಟೈಮ್ ಇದೆ ನಮ್ ಕೈಯಲ್ಲಿ ಅಂತ ನಾವು ಅನ್ಕೊಂಡು ಕುತ್ಕೊಂಡಿದೀವಿ. ಹೀಗೆ ಹೊರಟೋಯ್ತು ಸರ್, ಅಂಡ್
ತುಂಬಾ ಕೂತ್ಕೊಂಡಿದ್ದೆ ನಾನು ಅಲ್ಲಿ. ಆಕ್ಚುಲಿ ವಿಡಿಯೋ ಒಂದು ಶಾರ್ಟ್ ವಿಡಿಯೋ ಮಾಡಿದೆ, ಬಟ್ ಆ ಮನೆ ಮೇಲೆ ತುಂಬಾ ಕೂತ್ಕೊಂಡಿದ್ದೆ ನಾನು. ಆಕ್ಚುಲಿ ಅಲ್ಲಿ ಏನೇನು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೆ ಎಲ್ಲಾ ಜಾಗಕ್ಕೆ ಹೋಗಿ ಕೂತ್ಕೊಂಡೆ, ಎಲ್ಲಾರಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ಇದು ಅಲ್ಲಿ ತೆಗೆದ್ವಿ, ಇದು ಇಲ್ಲಿ ತೆಗೆದ್ವಿ, ಇಲ್ಲಿ ಆನೆಗಳನ್ನ ತರಿಸಿದ್ವಿ, ಇಲ್ಲಿ ನಿಂತಿದ್ವಿ. ಅಂಡ್ ಇನ್ಫ್ಯಾಕ್ಟ್ ನಾವು ಅಲ್ಲಿ ಹೋದಾಗ ಐ ಸ್ಟಿಲ್ ರಿಮೆಂಬರ್ ದೇರ್ ಟು ಬಿ ಒನ್ ಸ್ಮಾಲ್ ಗರ್ಲ್ ಯಾವ ಓಡಾಡ್ಕೊಂಡಿದ್ರು ಆ ಮನೆ ಎದುರುಗಡೆ ಮನೆ ಇದೆ. ಟುಡೇ ಶಿ ಇಸ್ ಅ ಗ್ರೋನ್ ಅಪ್ ಗರ್ಲ್ ಸರ್. ಅವ್ರು ಬಂದರು, ನನ್ ನಿಮ್ ಪರಿಚಯ ಇದೆ ಅಂತಂದ್ರು. ನಾನು ಇವ್ರು ಯಾವಾಗ ನೋಡಿದೆ ಅನ್ಬಿಟ್ಟು ದೆನ್ ಒಂದು ಫೋಟೋ ತೋರಿಸಿದ್ರು ಅವ್ರು. ಅವತ್ತು ಇಷ್ಟೇಷ್ಟು ಇದ್ದಾರೆ ಸರ್, ಟುಡೇ ಶಿ ಇಸ್ ಆಲ್ಮೋಸ್ಟ್ ಹಿಯರ್ ಆ್ಯಂಡ್ ಫೆಲ್ಟ್ ವೆರಿ ನೈಸ್, ವೆರಿ ಗುಡ್. ಮನೆ ಹಾಗೆ ಮೇಂಟೈನ್ ಆಗಿದೆ, ಸ್ವಲ್ಪ ಆ ಕಡೆ ಈ ಕಡೆ ಹುಲ್ಗಳು ಜಾಸ್ತಿ ಬೆಳೆದಿದೆ, ಬಟ್ ತೆಗ್ದಿರೋ ಶಾರ್ಟ್ಸು ಒಂದೊಂದು ರೂಟಲ್ಲೂ ನಾನು ಓಡಾಡ್ತಾ ಇದ್ದೆ. ಬಿಕಾಸ್ ಅಫ್ಕೋರ್ಸ್ ನನಗೆ ಆ ಸಿನಿಮಾ ನನಗೆ ಭಾಳ ಹತ್ತಿರವಾದದ್ದು. ಅಂಡ್ ನಿಜವಾಗ್ಲೂ ಯಾವುದೋ ಲೊಕೇಶನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಂದೇ ಯಾವುದೋ ಒಂದು ಹಳೆ ಲೈಫಿಗೆ ಹೋದಂಗೆ ಒಂದು ಫೀಲಿಂಗ್ ಬಂತು ಸರ್ ನನಗೆ ಅಲ್ಲಿ ಹೋದಾಗ.